ನಮಗೆ ರೋಡ್ ಆಗೋದು ಒಂದೇ ಅಲ್ಲ ರೋಡ್ ಆಗಬೇಕು ಅಂದ್ರೆ ಬೇಗ ಬೇಗ ಮಾಡಿಸಬಹುದು ರೋಡ್ ಆಗೋದು ಒಂದೇ ಅಲ್ಲ ರೋಡ್ ಆಗೋದ್ರ ಜೊತೆಗೆ ಗುಣಮಟ್ಟದ ರಸ್ತೆ ಆಗಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಈಗ ಅಲ್ಲಿ ಬ್ಲ್ಯಾಕ್ ಸಾಯಿಲ್ ತುಂಬಿಟ್ಟು ಅವರು ರೋಡ್ ಮಾಡೋದ್ರಿಂದ ಸಿಂಕಿಂಗ್ ಆಗುತ್ತೆ ಅಂತ ಹೇಳಿ ನಾವೇನೇ ಅದನ್ನು ತಗ್ಸ್ಬಿಟ್ಟು ಮತ್ತೆ ರೀ ಮಾಡಬೇಕು ಅಂತ ರೀವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಬಟ್ ಆದರೆ ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಬಿಕಾಸ್ ದಿಸ್ ಪ್ರಾಜೆಕ್ಟ್ ವಾಸ್ ಟೇಕನ್ ಅಂಡರ್ ಮೈ ಕಂಟ್ರೋಲ್ ಆಫ್ಟರ್ ಬೀಯಿಂಗ್ ಎನ್ ಎಂ ಪಿ ನಾನು ಬಂದ ಮೇಲೆ ಅದು ಝೀರೋ ಇಂದ ಇವತ್ತು 93% ಕಂಪ್ಲೀಟ್ ಮಾಡಿದ್ದೀನಿ ವಿತಿನ್ 4.5 ಇಯರ್ಸಲ್ಲಿ ಆ್ಯಂಡ್ ಅದು ನನ್ನ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ಸ್ಗಳು ಭಾಳ ಇದ್ದಾವೆ ವಿಚಾರ ಹೇಳಬೇಕು ಅಂದರೆ ಯಾರ್ಯಾರು ಇವತ್ತು ದೂರ ಹೇಳ್ತಿದ್ದಾರೆ ನಮ್ಮಗಳ ಬಗ್ಗೆ ಎಂ ಪಿ ಅವ್ರು ಏನು ಮಾಡ್ತಿದ್ದಾರೆ ಏನು ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಅದರದ್ದು ಹಿಸ್ಟ್ರಿ ತಗೊಂಡ್ರೆ ಅದ್ರ ಹಿಸ್ಟ್ರಿ ತಿಳ್ಕೊಂಡ್ರೆ ಸಕಲೇಶ್ಪುರ ಟು ಮಾರನಹಳ್ಳಿ ರಸ್ತೆ ಅದು ನನಗೆ ಯಾರು ಬೈಯಲ್ಲ ಬೈಬೇಕಾದ್ರೂ ಬೈತಾರೆ ಆಯ್ತಲ್ಲ ಆ ವಿಚಾರದ ಬಗ್ಗೆ ನಾನು ಪ್ರಸ್ತಾವನೆ ನನ್ನ ಮಾಧ್ಯಮದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಬಟ್ ನನ್ನ ಚಾಲೆಂಜ್ ಇರೋದು ಆ್ಯಸ್ ಅನ್ ರೆಸ್ಪಾನ್ಸಿಬಲ್ ಎಂ ಪಿ ನನಗೊಂದು ಚಾಲೆಂಜ್ ಇದೆ ನನ್ನ ಟೆನ್ಯೂರ್ ಮುಗಿಯೋಷ್ಟರೊಳಗಡೆ ಹಾಸನ್ ಟು ಸಕಲೇಶ್ಪುರ ರಸ್ತೆನ ಮುಗಿಸ್ಬೇಕು ಅನ್ನೋದಿದೆ ನಾನು ಅದನ್ನು ಓಪನ್ ಮಾಡೋಂಥ ಕೆಲಸನ ನಾನು ಮಾಡೇ ಮಾಡ್ತೀನಿ ಎಚ್ ಟಿ ಒಂದು ತೆಗಿಬೇಕು ಶೀಘ್ರದಲ್ಲೇ ಅದನ್ನೊಂದು ಮೀಟಿಂಗ್ ತೆಗ್ದು ಅಲ್ಲೊಂದು ಹೈ ಟೆನ್ಷನ್ ವೈರ್ ಟವರ್ ಇದೆ ಅದೊಂದು ತೆಗೆದ್ರೆ ಇನ್ನು 6 ಕಿಲೋಮೀಟರ್ ಸ್ಪೆಂಡಿಂಗ್ ಇದೆ 6 ಕಿಲೋಮೀಟರ್ ಸ್ಪೆಂಡಿಂಗ್ ಮಾಡಿ ಐ ವಿಲ್ ಹ್ಯಾಂಡ್ ಓವರ್ ದ ರೋಡ್ ಟು ದ ಹಾಸನ್ ಡಿಸ್ಟ್ರಿಕ್ಟ್ ಜನಕ್ಕೆ ಮತ್ತು ಸಕಲೇಶ್ಪುರ ಜನಕ್ಕೆ ಹಾಸನಿಂದ ಸಕಲೇಶ್ಪುರಕ್ಕೆ ನಾನು ಪ್ರಾಮಿಸ್ ಮಾಡಿದ್ದೆ ನಾನು ಟೆನ್ಯೂರ್ ಒಳಗಡೆ ಮುಗಿಸ್ತೀನಿ ಅಂತ ಅದನ್ನು ನಾನು ಎಲೆಕ್ಷನ್ ಒಳಗಡೆ ಅದನ್ನು ಮುಗಿಸಿ ನಾನು ಕೈ ಕೊಡ್ತೀನಿ ನೋಡಿ ಸರ್ ಇದನ್ನು ಸ್ಕೋಪ್ ಆಫ್ ಇದು ಮಾಡಿಸಿದಾಗ ಐ ವಾಸ್ ನಾಟ್ ಅನ್ ಎಂ ಪಿ ಫ್ರಾಂಕ್ಲಿ ಸ್ಪೀಕಿಂಗ್ ಇದು ಯಾವಾಗ ಸ್ಕೋಪ್ ಆಫ್ ಕನ್ಸ್ಟ್ರಕ್ಷನ್ಸು ಸ್ಕೋಪ್ ಆಫ್ ಅಪ್ರೂವಲ್ ಆದಾಗ ನಾನಿರಲಿಲ್ಲ ಎಂ ಪಿ ಆಗಿ ಬಟ್ ಐ ವಿಲ್ ಮೇಕ್ ಶೋರ್ ಇವಾಗ ಫಾರ್ ಎಕ್ಸಾಂಪಲ್ ಅರೆ ಹಿರಿಸೇವೆಯಿಂದ ಹಾಸನಗೆ ರಸ್ತೆ ಆಯಿತು ಅಗಲೀಕರಣ ಆಯಿತು ಎನ್ ಎಚ್ ಎ ಅವರು ಮಾಡಿದ್ರು ಎಸ್ ಆರ್ ಸಿ ಕನ್ಸ್ಟ್ರಕ್ಷನ್ಸ್ ಅವರು ಆ ಟೈಮಲ್ಲಿ ಸ್ಕೋಪಲ್ಲಿ ನನಗೆ ಅವಕಾಶ ಆಯಿತು 16 FOB ಮತ್ತು ಅಂಡರ್ ಬ್ರಿಡ್ಜ್ ಮಾಡಿಸಿದ್ದೀನಿ 16 ಓನ್ಲಿ ಟು ದ ಟಿಲ್ ದ ಸ್ಟ್ರೆಚ್ ಆಫ್ ಚಂದ್ರಾಪಟ್ಟಣ ಅದಾದ ಮೇಲೆ ಮತ್ತೆ 4 ಕೇಳಿದರೆ ಚೇಂಜ್ ಆಫ್ ಸ್ಕೋಪಲ್ಲಿ ನಾನು ಮತ್ತೆ ಮಾಡಿಕೊಡ್ತೀನಿ ಬಟ್ ಈಗ ಚೇಂಜ್ ಆಫ್ ಸ್ಕೋಪಲ್ಲಿ ಇದು ಮುಂಚೆನೆ ಆಗಿರೋದ್ರಿಂದ ಇದು ಇಟ್ಸ್ ಆಲ್ರೆಡಿ ಆ ಪ್ರಿಜಡ್ಯೂಸ್ಡ್ ಮ್ಯಾಪಿಂಗು ಸ್ಟ್ರಕ್ಚರಿಂಗ್ ಆದ್ರಿಂದ ನನ್ನ ಕೈಲಿ ಅದು ಮೀರೋಗಿತ್ತು ನನ್ನ ಕೈಲಿ ಏನಿತ್ತು ಮ್ಯಾಕ್ಸಿಮಮ್ ನಾನು ರೋಡ್ನ ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು ಈ ರೋಡ್ ಕಂಪ್ಲೀಟ್ ಆಗಲೇಬೇಕು ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ದಟ್ ರೋಡ್ ಕಂಪ್ಲೀಟ್ ಆಗಬೇಕು ನಾನು ಎಲೆಕ್ಷನ್ ಪರ್ಪಸ್ಗೆ ಅನ್ನೋದಕ್ಕಲ್ಲ ಇಟ್ ಈಸ್ ಅ ಲೈಫ್ ಲೈನ್ ರೋಡ್ ಅದು ಇಟ್ ಈಸ್ ದ ಓನ್ಲಿ ರೋಡ್ ವಿಚ್ ಕನೆಕ್ಟ್ಸ್ ಫ್ರಮ್ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಸೊ ನಮಗೆ ಭಾಳಷ್ಟು ಮೆಡಿಸಿನ್ಸ್ಗಳಿರ್ಬೋದು ಭಾಳಷ್ಟು ರಾ ಮೆಟೀರಿಯಲ್ಸು ಸೋರ್ಸಸ್ ಮೆಟೀರಿಯಲ್ಸು ಎಲ್ಲರನ್ನು ಕೂಡ ನಾವು ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಸೊ ವಿ ವಾಂಟೆಡ್ ದಿಸ್ ರೋಡ್ ಟು ಬಿ ಕನ್ಸ್ಟ್ರಕ್ಟೆಡ್ ಆನ್ ದ ಪ್ರಯಾರಿಟಿ ಬೇಸಿಸ್ ವಿ ಹ್ಯಾವ್ ಡನ್ ಇಟ್ ಅಷ್ಟೇ ಈಗ ನೀವು ಕೇಳ್ತಾ ಇದ್ದೀರಾ ಅದು ಆ್ಯಕ್ಚುಲಿ